ಇವತ್ತು ಒಕ್ಕಲಿಗರ ನಾಯಕತ್ವಕ್ಕೆ ಎಲ್ಲರೂ ಪಾಪ ಪರದಾಡ್ತಾ ಇದ್ದಾರೆ ಅಲ್ವಾ? ಒಕ್ಕಲಿಗರ ನಾಯಕತ್ವ ಬೇಕು ನಿಮಗೆ, ಪರದಾಡ್ತಾ ಇದ್ದೀರಿ. ಯಾಕೆ ನಂಜನಗೂಡು ಹತ್ರ ಪಾಂಡವಪುರ ಬಸ್ ಬಿದ್ದೋದಾಗ ಒಕ್ಕಲಿಗರ ನೆನಪಾಗ್ಲಿಲ್ವಾ ನಿಮಗೆ? ಒಕ್ಕಲಿಗರ ನೆನಪಾಗ್ಲಿಲ್ವಾ? ಇದೇ ಪಾಂಡವಪುರದ ನಾಲೆಗೆ ಮಕ್ಕಳು ಬಿದ್ದೋದ್ರಲ್ಲ, ಶಾಲೆ ಮಕ್ಕಳುಗಳು, ಆಗ ಒಕ್ಕಲಿಗರ ನೆನಪಾಗ್ಲಿಲ್ವಾ? ಇವತ್ತು ರೋಡ್ ರೋಡಲ್ಲಿ ಒಕ್ಕಲಿಗರ ನಾಯಕತ್ವ ಸುದ್ದಿ ಮಾತಾಡ್ತೀರಾ? ಅವತ್ತು ಕುಮಾರಣ್ಣ ಬರಬೇಕಾಗಿತ್ತು ಮನೆ ಮನೆಗೆ ಸಾಂತ್ವನ ಹೇಳಕ್ಕೆ. ಯಾಕೆ ಜನ ಒಕ್ಕಲಿಗರ ನಾಯಕ ಕುಮಾರಸ್ವಾಮಿ ದೇವೇಗೌಡ ಅಂತಾರೆ ಅಂದ್ರೆ ಅವ್ರು ಕಷ್ಟ ಸುಖ ಕೇಳ್ತಾರೆ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮಗ್ ತಿಳಿದಂಗೆ ಮಾತಾಡಿದ್ರೆ ಯಾರು ದಡ್ರಿಲ್ಲ ಈ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ನಮ್ಮ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು ಎಲ್ಲ ಪಶ್ಚಿಮ ಮಾಡಿಬಿಟ್ರು. ಈ ಕಾಂಗ್ರೆಸ್ನವ್ರಿಗೆ ಅವಕಾಶ ಕೊಟ್ರಿ, 136 ಜನನ ಕೆಲ್ಸಿದ್ರಿ. ನೀರಿತ್ತು, ಕಟ್ಟೆ ನೀರು ಬಿಡ್ಲಿಲ್ಲ, ದನಿಕರಿಗೆ ನೀರಿಲ್ಲ, ಕೆರೆ ಕಟ್ಟೆಗಳು ಒಡವಾಯ್ತು. ಕೇವಲ ಒಬ್ಬ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡ್ಕೊಡಕ್ಕೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಚುನಾವಣೆ ನಿಂತಿರೋ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡ್ಕೊಡಕ್ಕೆ ಕೆರೆ ಕಟ್ಟೆಗಳೆಲ್ಲ ಒಡೆಸ್ಬಿಟ್ರು, ಮಂಡ್ಯ ಜಿಲ್ಲೆ ಜನರ ಬದುಕನ್ನ ಹಾಳು ಮಾಡಿಬಿಟ್ರು. ಹಾಗಾಗಿ ಇವ್ರಿಗೆ ಒಳ್ಳೇದಾಗ ದೇವ್ರು ಇವ್ರು ನಿಜವಾಗ್ಲೂ ಒಳ್ಳೇದು ಮಾಡೋದಿಲ್ಲ. ನಮ್ಮ ರೈತರ ಶಾಪ ಅವ್ರಿಗೆ ತಟ್ಟೆ ತಟ್ಟುತ್ತೆ ಅಂತ ಈ ಸಭೆ ಮುಖಾಂತರ ನಾನು ಹೇಳ್ತಾ ತಮಗೆಲ್ಲ ಒಂದು ವಿಚಾರ, ಇವತ್ತು ಕುಮಾರಣ್ಣ ಅವರ ಗೆಲುವು ನಮ್ಮ ಜಿಲ್ಲೆಗಷ್ಟೇ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರ ಗೆಲುವು ಅಷ್ಟು ಪ್ರಮುಖವಾಗಿದೆ. ಇವತ್ತು ರೈತಾಪಿ ವರ್ಗ, ಜನ ಸಾಮಾನ್ಯ ವರ್ಗ, ಬಡವರು ಉಳಿಬೇಕಾದ್ರೆ ಕುಮಾರಣ್ಣ ಅವರ ನಾಯಕತ್ವ ಈ ರಾಜ್ಯಕ್ಕೆ ಬಹಳ ಅವಶ್ಯಕತೆ ಇದೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ, ನಿಮಗೆ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ನಾವೇನು ನಮ್ಮ ಸಭೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಸಭೆಗಳಲ್ಲೇ ಮೋದಿ 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 ಅಂತ ಕೂಗಕ್ಕೆ ಶುರು ಮಾಡಿಬಿಟ್ಟವ್ರೆ, ನಿಜನಾ? ಹಾಗಾಗಿ ಇವತ್ತು ದೇಶಕ್ಕೆ 20 ವರ್ಷ ನರೇಂದ್ರ ಮೋದಿ ಅವ್ರ ನಾಯಕತ್ವ ಬೇಕಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಗೆಲ್ರಿಗೂ ಅನಿವಾರ್ಯ ಕುಮಾರಣ್ಣ ಅವರ ನಾಯಕತ್ವ ಅನ್ನೋದನ್ನ ನಾನು ಈ ಮೂಲಕ ನಿಮ್ಗೆ ಹೇಳ್ತಾ, ತುಂಬಾ ವಿಚಾರಗಳಿದ್ರು ಕೂಡ ಬಹಳ ಬಿಸಿಲಲ್ಲಿ ಕೂತಿದ್ದೀರಿ, ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಶ್ರೀರಂಗಪಟ್ಟಣ ಕ್ಷೇತ್ರದ ಜನ ಬೇಕೋ ಬೇಡವೋ ಅನೇಕ ಸಲ ಕೆಲವು ತಪ್ಪುಗಳು ಆಗೋಗಿದೆ ಇಲ್ಲಿ ತನಕ. ಈಗ ನಿಮ್ಮ ಸ್ವಾಭಿಮಾನ ನಿಮ್ತನ ಮಂಡ್ಯ ಜಿಲ್ಲೆಯಿಂದ ಹೊರಗಡೆ ಹೋಗಿ ನೀವು ಚುನಾವಣೆ ಆದ್ಮೇಲೆ ಎದೆ ತಪ್ಕೊಂಡು ನಾನು ಮಂಡ್ಯ ಜಿಲ್ಲೆಯವನು ಅಂತ ಹೇಳ್ಬೇಕಾದ್ರೆ ಕುಮಾರಣ್ಣ ಅಟ್ಲೀಸ್ಟ್ 300,000 ಗೆಲ್ಲಬೇಕು. ನೀವೇನಾದ್ರು ಕಮ್ಮಿ ಗಿಮ್ಮಿ ಮಾಡ್ಕೊಂಡ್ರೆ ನಿಮಗೆ ನೀವು ಮಾಡ್ಕೊಳ್ಳೋ ಅವಮಾನ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಬಂದಿರ್ತಕ್ಕಂಥವ್ರೆಲ್ಲ ಮನೆ ಮನೆಗೆ ಹೋಗಿ ಮತ ಕೇಳೋದ್ರ ಮುಖಾಂತರ ಎರಡೂ ಪಕ್ಷದವರು, BJP ಮತ್ತು JDS ಪಕ್ಷದ ಇಬ್ಬರು ಜೊತೆಲಿ ಹೋಗಿ ಮನೆ ಮನೆಗೆ ಓಟ್ ಕೇಳಿ ಚುನಾವಣೆ ದಿನ ತಾವೆಲ್ಲರೂ ಮಂಡ್ಯ ಜಿಲ್ಲೆಯ ಒಂದು ಬದುಕಿಗೆ, ಮಂಡ್ಯ ಜಿಲ್ಲೆಯ ಒಂದು ಸ್ವಾಭಿಮಾನಕ್ಕೆ ಮತ ಕೇಳಿ ನಮ್ಮ ಜಿಲ್ಲೆಯ ಗೌರವ ಹೆಚ್ಚಿಸ್ಕೋಬೇಕು. ಇವತ್ತು ಅಲಾಲ್ ಟೋಪಿಗಳನ್ನೆಲ್ಲ ಕರ್ಕೊಂಡು ಬಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಕ್ ಬಿಟ್ಬಿಟ್ಟಿದ್ದಾರೆ. ಅವ್ನು ಯಾರೋ ಅಯೋಗ್ಯನ ಮಗ ಮಾತಾಡ್ದ, ಯಾರೋ ಅವ್ನು ಯಾವನು ಚಿಲ್ರೆ, ಅವ್ರ ಮನೇಲಿ ಹೆಂಗಸರಿಲ್ವಾ? ಅಯೋಗ್ಯನ ಮಗ ಎಲ್ಲಿ? ಕಾಂಗ್ರೆಸ್ನವ್ರಿಗೆ ಈ ಮುಖಾಂತರ ಹೇಳ್ತೀನಿ, ಸ್ವಲ್ಪ ಮರ್ಯಾದಸ್ಥರು ಕರ್ಕೊಂಬಂದ್ರೆ ರಾಜಕೀಯ ಮಾಡ್ರಿ, ಮಂಡ್ಯ ಜಿಲ್ಲೆಯನ್ನು ಕೆಡಿಸ್ಬೇಡಿ. ಮಂಡ್ಯ ಜಿಲ್ಲೆ ಬಹಳ ದೊಡ್ಡ ದೊಡ್ಡ ಮನುಷ್ಯರು ರಾಜಕಾರಣ ಮಾಡಿದ್ದಾರೆ, ಇಡೀ ಜಿಲ್ಲೆಗೆ ಒಂದು ಗೌರವ ಇದೆ ಮಂಡ್ಯ ಜಿಲ್ಲೆ ಅಂದ್ರೆ. ಹಿಂದೆ ಮಂಡ್ಯ ಜಿಲ್ಲೆ ರಾಜಕಾರಣ ಅಸೆಂಬ್ಲಿ ಒಳಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇಡೀ ಜಿಲ್ಲೆ ಜನ, ಇಡೀ ರಾಜ್ಯದ ಜನ ಅದನ್ನ ಕೇಳ್ತಿದ್ರು. ಇವತ್ತು ಯಾರ್ಯಾರು ಕರ್ಕೊಂಬಂದಿದ್ದೀರ್ರಿ? ದರೋಡೆಗಾರರು, ಜೂಜುಗಾರರನ್ನೆಲ್ಲ ಕರ್ಕೊಂಬಂದು ದುಡ್ಡಿದೆ ಅಂತ ಟಿಕೆಟ್ ಕೊಟ್ಬಿಟ್ಟು ಇವತ್ತು ಅಸಹ್ಯ ಮಾಡಿಟ್ಟಿದ್ದಾರೆ ಮಂಡ್ಯ ಜಿಲ್ಲೆನ. ಇವ್ರ ಯೋಗ್ಯತೆಗಳಿಗೆ ಇನ್ನು ಇವರು ಅಫಿಡವಿಟ್ ಸಲ್ಲಿಸಿದಾರಲ್ಲಪ್ಪ, ಚುನಾವಣೆಗೆ ಅಫಿಡವಿಟ್ ಸಲ್ಲಿಸಿದಾರಲ್ಲ, ಅಸಹ್ಯ ಆಗುತ್ತೆ ನಿಮ್ಮ ಜನ್ಮಕ್ಕೆ ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಕ್ಯಾಂಡಿಡೇಟ್ ಮಾಡ್ತಾರೆ ನಮ್ಮ ಜಿಲ್ಲೆಗೆ. ಇನ್ಮೇಲಾದ್ರು ಸ್ವಲ್ಪ ಮರ್ಯಾದಸ್ತರು ಸುಸಂಸ್ಕೃತನ ಕರ್ಕೊಂಬನ್ನಿ, ರಾಜಕಾರಣ ಮಾಡಿ, ಅದ್ಬಿಟ್ಬಿಟ್ಟು ಇಂಥ ಹೋಲ್ಸ್ ಮಾಡಬೇಡಿ ಮಂಡ್ಯ ಜಿಲ್ಲೆನ ಅಂತ ನಾನು ಹೇಳ್ತಾ, ಈಗ ನಮ್ಮೆಲ್ಲರ ನಿರೀಕ್ಷೆ ಹೆಂಗೆ ಕುಮಾರಣ್ಣ ಅವ್ರ ಮಾತನ್ನ ನಾವೆಲ್ಲ ಕೇಳಬೇಕು. ಆ ಕಾರಣದಿಂದ ನಾನು ಈಗಲೇ ತಿಳಿಸ್ತೀನಿ, ಜೈ ಕುಮಾರಣ್ಣ, ಜೈ ಕುಮಾರಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.